ಸ್ವಲ್ಪದ ಬಗ್ಗೆ ಏನ್ ಮಾಡಿದ್ವಿ ತಿಳ್ಕೊಂಡಿದ್ವಿ ಹೌದಾ ಸೊ ಈಗ ನಿರ್ವಹಣೆಯ ತತ್ವಗಳ ಸ್ವರೂಪ ಯಾವ ರೀತಿಯಾಗಿದೆ ಯಾವ ರೀತಿ ಸಾರ್ವತ್ರಿಕವಾಗಿದೆ ನಮನೀಯವಾಗಿದೆ ಅಥವಾ ವರ್ತನಾಶೀಲವಾಗಿದೆ ಅಥವಾ ಕಾರಣ ಮತ್ತು ಪರಿಣಾಮಗಳನ್ನ ಯಾವ ರೀತಿ ನಿಭಾಯಿಸ್ತೈತಿ ಅಥವಾ ಆಚರಣೆ ಅಂತಕ್ಕಂಥದ್ದು ಪ್ರಾಯೋಗಿಕತೆಯನ್ನ ರೂಪುಗೊಂಡಿದೆ ಅಥವಾ ಮಾರ್ಗಸೂಚಿ ಅಂತಕ್ಕಂಥದ್ದು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನಿರ್ವಹಣೆ ಅಂತಕ್ಕಂತ ಒಂದು ಕಂಪ್ಲೀಟ್ ಸ್ವರೂಪವನ್ನ ಏನ್ ಮಾಡಿದ್ರು ಬಾ ಅಂತ ಲಾಸ್ಟ್ ಹಿಂದಿನ ಅವಧಿಯಲ್ಲಿ ಏನ್ ಮಾಡಿದ್ವಿ ತಿಳ್ಕೊಂಡ್ವಿ ಸೊ ಅದೇ ರೀತಿಯಾಗಿ ಇವತ್ತು ನಿರ್ವಹಣಾ ತತ್ವಗಳ ಮಹತ್ವ ಸಿಗ್ನಿಫಿಕೆನ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಸೊ ಇಲ್ಲಿ ನಿರ್ವಹಣಾ ತತ್ವಗಳು ಯಾವ ರೀತಿಯಾಗಿ ತನ್ನದೇ ಆದಂತ ಒಂದು ಮಹತ್ವವನ್ನ ಒಳಗೊಂಡಿದೆ ಅಂತಂದ್ರೆ ಯಾವುದೇ ಒಂದು ನಿರ್ವಹಣೆಯಲ್ಲಿ ವ್ಯವಸ್ಥಾಪಕರು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಕಾರ್ಯಗಳು ಅಥವಾ ಜವಾಬ್ದಾರಿಗಳನ್ನ ಪೂರ್ತಿಗೊಳಿಸಲಿಕ್ಕೆ ವ್ಯವಸ್ಥಾಪಕರು ಅಂತಕ್ಕಂತಹ ಒಂದು ವ್ಯಕ್ತಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಒಂದು ಸಂಸ್ಥೆಯಲ್ಲಿ ಇರತಕ್ಕಂತ ಹಲವಾರು ರೀತಿಯ ಹಲವಾರು ಬಗೆಯ ಕಾರ್ಯಗಳು ಅಥವಾ ಜವಾಬ್ದಾರಿಗಳನ್ನ ತಮ್ಮ ಒಂದು ಜವಾಬ್ದಾರಿಗಳನ್ನ ಪೂರ್ಣಗೊಳಿಸಲಿಕ್ಕೆ ತತ್ವಗಳನ್ನ ಅನ್ವಯ ಮಾಡ್ಕೋಬೇಕಾಗುತ್ತೆ ತತ್ವಗಳು ಅಂತಕ್ಕಂತದ್ದು ಪ್ರತಿಯೊಂದು ಕಾರ್ಯಕ್ಕೆ ಪ್ರತಿಯೊಂದು ಜವಾಬ್ದಾರಿಗೆ ಅದರದೇ ಆದಂತ ಹಲವಾರು ಪ್ರಿನ್ಸಿಪಲ್ಸ್ ಗಳು ಇರ್ತಾವೆ ಸೊ ಯಾವುದೇ ಕೆಲಸವನ್ನ ಮಾಡುವುದಕ್ಕಿಂತ ಮುಂಚೆ ಅದರದೇ ಆದಂತ ಹಲವಾರು ಪ್ರಿನ್ಸಿಪಲ್ಸ್ ಗಳನ್ನ ಈ ಒಂದು ವ್ಯವಸ್ಥಾಪಕರು ಮ್ಯಾನೇಜ್ಮೆಂಟ್ ವರ್ಗದವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ಒಂದು ಎಲ್ಲಾ ಅಂಶಗಳನ್ನ ಅಥವಾ ತತ್ವಗಳನ್ನ ಇಲ್ಲಿ ಅಳವಡಿಸಿಕೊಡ್ತಾರ ಅಳವಡಿಸಿಕೊಳ್ಳುವುದರಿಂದ ಹಲವಾರು ರೀತಿಯಾದಂತಹ ತೀರ್ಮಾನಗಳನ್ನ ಪಾಸಿಟಿವ್ ತೀರ್ಮಾನಗಳನ್ನ ಸೊ ಯಾವುದೇ ಒಂದು ಕೆಲಸದಲ್ಲಿನ ಇವತ್ತು ಒಳ್ಳೆಯ ಪರಿಣಾಮಕಾರಿಯಾದಂತಹ ಒಂದು ತೀರ್ಮಾನಗಳನ್ನ ಅನುಷ್ಠಾನಗೊಳಿಸಲಿಕ್ಕೆ ಏನಾಗತ್ತಪ್ಪ ಅಂತಂದ್ರೆ ಮಾರ್ಗದರ್ಶನ ಅಂತಕ್ಕಂಥದ್ದು ತತ್ವ ನೀಡುತ್ತದೆ ಸೊ ಹಲವಾರು ಬಗೆಯ ಒಂದು ತೀರ್ಮಾನಗಳನ್ನ ತೆಗೆದುಕೊಳ್ಳಲಿಕ್ಕೆ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ತತ್ವಗಳು ಅಂತಕ್ಕಂಥದ್ದು ಒಂದು ಒಳ್ಳೆಯ ಮಾರ್ಗದರ್ಶನವನ್ನ ನೀಡಲಿಕ್ಕೆ ಅತ್ಯಂತ ಸುಲಭಕಾರಿಯಾಗ್ತದ ಸೊ ಪರಿಣಾಮಕಾರಿಯಾಗ್ತದ ಸೊ ಈ ರೀತಿ ಇದ್ದಾಗ ತತ್ವ ಅಂತಕ್ಕಂಥದ್ದು ವ್ಯವಸ್ಥಾಪಕರಿಗೆ ಅತ್ಯಂತ ಅನುಕೂಲಕರವಾದಂತಹ ಒಂದು ಅಥವಾ ಉಪಯುಕ್ತವಾದಂತಹ ಅಥವಾ ಒಳ್ಳೆಯ ರೀತಿಯಾದಂತಹ ಒಂದು ತೀರ್ಮಾನಗಳನ್ನ ತೆಗೆದುಕೊಳ್ಳಲಿಕ್ಕೆ ಇದು ಅತ್ಯಂತ ಒಂದು ಉಪಯುಕ್ತಕಾರಿಯಾದಂತಹ ಒಂದು ಜವಾಬ್ದಾರಿಯನ್ನ ಒಳಗೊಂಡಿದೆ ಅಂಶವನ್ನ ಒಳಗೊಂಡಿದೆ ಸೊ ಆದ್ರಿಂದ ಇದರಲ್ಲಿ ಬರ್ತಕ್ಕಂಥದ್ದು ಮೊದಲನೇ ಮಹತ್ವ ಯಾವಪ್ಪ ಅಂತಂದ್ರೆ ವ್ಯವಸ್ಥಾಪಕರು ಅಥವಾ ವ್ಯವಸ್ಥಾಪಕರಿಗೆ ವಾಸ್ತವಿಕತೆಯ ಉಪಯುಕ್ತವಾದ ಒಳನೋಟಗಳನ್ನು ಒದಗಿಸುತ್ತದೆ ಯಾರಿಗೆ ವ್ಯವಸ್ಥಾಪಕರಿಗೆ ಈ ಒಂದು ತತ್ವ ಅಂತಕ್ಕಂಥದ್ದು ಏನ್ ಮಾಡ್ತಪ್ಪ ಅಂದ್ರೆ ಉಪಯುಕ್ತವಾದಂತಹ ಒಂದು ವಾಸ್ತವಿಕತೆಯ ಒಳನೋಟವನ್ನ ಒದಗಿಸುತ್ತದೆ ಯಾವ ರೀತಿಯಾಗಿ
ಸೊ ಅದರಿಂದ ತನ್ನದೇ ಆದಂತಹ ಒಂದು ಬಹು ಮುಖ್ಯವಾದ ಪ್ರಾಮುಖ್ಯತೆಯನ್ನು ಒಳಗೊಂಡಿದೆ. ಸೊ ಅದೇ ರೀತಿ ಸೆಕೆಂಡ್ ಬಂದು ಎರಡನೇದಾಗಿ ಏನಪ್ಪ ಅಂತಂದ್ರೆ ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ ಮತ್ತು ಪರಿಣಾಮಕಾರಿ ಆಡಳಿತ. ಅದರೊಳಗಡೆ ಏನಿದ್ಪ ಅಂದ್ರೆ ಆನ್ಸರ್ ಐತಿ ಗೊತ್ತಾಗಿಬಿಡ್ತೀವಿ ಸಂಪನ್ಮೂಲಗಳು ಅಂತಂದ್ರ. ಸೊ ಇಲ್ಲಿ ನೀವು ಫಸ್ಟ್ ಇಯರ್ ನಲ್ಲಿ ತಿಳ್ಕೊಂಡಿದ್ದೀರಾ ಸಂಪನ್ಮೂಲ ಅಂದ್ರೆ ಒಂದು ನೈಸರ್ಗಿಕ ಪದ್ಧತಿ ಇನ್ನೊಂದು ಮಾನವ. ಸೊ ಇಲ್ಲಿ ನೈಸರ್ಗಿಕ ಅಥವಾ ಮಾನವ ಸಂಪನ್ಮೂಲ ಅಂತಕ್ಕಂಥದ್ದು ಕೂಡ ತನ್ನದೇ ಆದಂತಹ ಬೇರೆ ಬೇರೆ ಒಂದು ತತ್ವಗಳನ್ನು ಒಳಗೊಂಡಿದೆ. ಇದೇ ನೈಸರ್ಗಿಕ ಅಂದ್ರೂ ಇದೇ ಬೇಕು ಮಾನವ ಅಂದ್ರೂ ಇದೇ ಬೇಕು ಏನಿಲ್ಲ. ಸೊ ಅವುಗಳ ಒಂದು ಸಂದರ್ಭಕ್ಕೆ ಸನ್ನಿವೇಶಗಳಿಗೆ ತಕ್ಕಂತೆ ಏನಾಗತ್ತಪ್ಪ ಅಂತಂದ್ರೆ ಇಲ್ಲೇ ತತ್ವಗಳನ್ನು ಅನ್ವಯಿಸಬೇಕಾಗ್ತೈತಿ. ಸೊ ಈ ರೀತಿ ಇದ್ದಾಗ ಇಲ್ಲೇ ಒಂದು ಕಡಿಮೆ ಖರ್ಚಿನಲ್ಲಿ ಅಧಿಕ ಪ್ರಯೋಜನಗಳನ್ನ ಪಡಿತಕ್ಕಂತಹ ಒಂದು ಸಂಪನ್ಮೂಲಗಳನ್ನ ಬಳಸಬೇಕು. ಪ್ರತಿಯೊಬ್ಬ ಸಂಸ್ಥೆಯ ಒಬ್ಬ ಉದ್ದೇಶ ಏನಾಗಿರ್ತೈತಿ ವ್ಯವಸ್ಥಾಪಕರ ಉದ್ದೇಶ ಮುಖ್ಯವಾಗಿ ಏನಿರ್ತಪ್ಪ ಅಂದ್ರ ಲಾಭವನ್ನ ಗಳಿಸುವುದು. ಸೊ ಈ ರೀತಿ ಇದ್ದಾಗ ನಾವು ಲಾಭವನ್ನ ಗಳಿಸುವಂತ ಒಂದು ಉನ್ನತ ಮಟ್ಟದ ಅಥವಾ ಹೆಚ್ಚಿನ ಮಟ್ಟದ ಒಂದು ಉದ್ದೇಶವನ್ನ ತಲೆಯೊಳಗೆ ಇಟ್ಟುಕೊಂಡಿದ್ದೀವಿ ಅಂತಂದ್ರ ಅದಕ್ಕನುಸಾರವಾದಂತಹ ಎಲ್ಲಾ ರೀತಿಯ ಕಾರ್ಯಚಟುವಟಿಕೆಗಳನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಕಡಿಮೆ ಖರ್ಚಿನಲ್ಲಿ ಅಧಿಕ ಪ್ರಯೋಜನಗಳನ್ನ ಪಡಿತಕ್ಕಂತಹ ಒಂದು ಸಂಪನ್ಮೂಲಗಳನ್ನ ಬಳಕೆ ಮಾಡ್ಕೋಬೇಕು. ಹೌದಾ? ಯಾವ ರೀತಿಯಾಗಿ ನಾವು ಕಡಿಮೆ ಖರ್ಚಿನಲ್ಲಿ ಅಧಿಕ ಪ್ರಯೋಜನಗಳನ್ನ ಪಡಿತಕ್ಕಂತಹ ಸಂಪನ್ಮೂಲಗಳನ್ನ ಆಯ್ಕೆ ಮಾಡಿಕೊಂಡು ಅವುಗಳನ್ನ ನಮ್ಮ ಒಂದು ಸಂದರ್ಭಕ್ಕೆ ಸನ್ನಿವೇಶಗಳಿಗೆ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಉಪಯೋಗಿಸಿಕೊಳ್ಳಬೇಕು. ಈ ರೀತಿ ನಾವು ಉಪಯೋಗಿಸಿಕೊಂಡ್ರೆ ಮಾತ್ರ ಅಧಿಕ ಒಂದು ಪ್ರಯೋಜನದಿಂದ ಅಧಿಕ ಮಟ್ಟದಲ್ಲಿ ಲಾಭವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತೈತಿ. ಹೌದಾ? ತತ್ವ ಅಂತಕ್ಕಂಥದ್ದು ಹಲವಾರು ಬಗೆಯ ಮಹತ್ವ ಇದೆ. ಅದರಲ್ಲಿ ಎರಡನೇದಾಗಿ ಸಂಪನ್ಮೂಲಗಳ ಬಗ್ಗೆ ಹೇಳಿದೆ. ಸಂಪನ್ಮೂಲಗಳನ್ನ ಯಾವ ರೀತಿ ಬಳಕೆ ಮಾಡ್ಕೋಬೇಕು? ಹೌದಾ? ಯಾವುದೇ ಸಂಪನ್ಮೂಲ ಆಗಿರಬಹುದು, ನೈಸರ್ಗಿಕ ಆಗಿರಬಹುದು, ಮಾನವ ಆಗಿರಬಹುದು, ನೀವು ಬೇಕಾದ ಸಂಪನ್ಮೂಲಗಳನ್ನ ಇವತ್ತು ತೆಗೆದುಕೊಂಡು ಕೂಡ ಅಲ್ಲೇ ಅತಿ ಮುಖ್ಯವಾಗಿ ಕಂಡು ಬರ್ತಕ್ಕಂತ ಒಂದು ಲಕ್ಷಣ ಯಾವುದಪ್ಪ ಅಂತಂದ್ರ ಒಂದು ಕಡಿಮೆ ಖರ್ಚಿನಲ್ಲಿ ಅಧಿಕ ಪ್ರಯೋಜನವನ್ನ ಪಡಿತಕ್ಕಂತಹ ಒಂದು ಮುಖ್ಯ ಅಂಶ. ಇದನ್ನ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರ ಕಂಪನಿಯ ಒಂದು ಉದ್ದೇಶಕ್ಕೋಸ್ಕರ ಅತ್ಯಂತ ಸುಲಭದಾಯಕವಾಗುವಂತೆ ಕಡಿಮೆ ಒಂದು ಖರ್ಚಿನಲ್ಲಿ ಇರತಕ್ಕಂತಹ ಸಂಪನ್ಮೂಲಗಳನ್ನ ನಮಗೆ ಬೇಕಾದಂತಹ ಒಂದು ತತ್ವಗಳಿಗೆ ಅನುಸಾರವಾಗಿ ಅವುಗಳನ್ನ ಉಪಯೋಗಿಸಿಕೊಳ್ಳಬೇಕು. ಅಂದ್ರೆ ಮಾತ್ರ ಏನಾಗತ್ತಪ್ಪ ಅಂದ್ರ ನಮ್ಮ ಒಂದು ಸಂಸ್ಥೆ ಏನು ಉದ್ದೇಶ ಅಂತಕ್ಕಂಥದ್ದು ಇರ್ತದಲ್ಲ ಅದನ್ನ ಸಾಧಿಸಲಿಕ್ಕೆ ಅತ್ಯಂತ ಸಹಾಯಕಾರಿಯಾಗ್ತದ. ನೆಕ್ಸ್ಟ್ ಥರ್ಡ್ ಒನ್ ಬರ್ತಕ್ಕಂಥದ್ದು ಯಾವಪ್ಪ ಅಂದ್ರ ವೈಜ್ಞಾನಿಕ ತೀರ್ಮಾನಗಳು. ಸೊ ಇಲ್ಲಿ ಸೈಂಟಿಫಿಕ್ ಡಿಸಿಷನ್ಸ್ ತತ್ವದಲ್ಲಿ ನಾವು ಈ ಸಂಪನ್ಮೂಲಗಳನ್ನ ಹೆಂಗ್ ಉಪಯೋಗ ಮಾಡ್ಕೋಬೇಕು ಅಥವಾ ನೈಜತೆ ವಾಸ್ತವಿಕತೆಯನ್ನ ಯಾವ ರೀತಿ ತಿಳ್ಕೋಬೇಕು ಅಂತಂದ್ರ
ಸೊ ಇವತ್ತು ನಾವು ಯಾವುದೇ ಒಂದು ತೀರ್ಮಾನವನ್ನ ಹೇಳೋಕ್ಕಿಂತ ಮುಂಚೆ ವೈಜ್ಞಾನಿಕ ತೀರ್ಮಾನ ಹೇಳೋಕ್ಕಿಂತ ಮುಂಚೆ ಆ ಒಂದು ತೀರ್ಮಾನ ಅತ್ಯಂತ ನ್ಯಾಯಯುತವಾಗಿದ್ದರೆ ಮಾತ್ರ ಪ್ರತಿಯೊಬ್ಬರೂ ಅದನ್ನ ಅಕ್ಸೆಪ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೌದಾ ಸೊ ಈ ರೀತಿ ಇದ್ದಾಗ ವೈಜ್ಞಾನಿಕ ತೀರ್ಮಾನಗಳು ಒಂದು ಆಲೋಚನಾತ್ಮಕವಾಗಿ ಮತ್ತು ನ್ಯಾಯಯುತವಾಗಿರ್ತಾವ ಸೊ ಇದಕ್ಕೆ ಅನುಸಾರವಾಗಿ ನೈಜ ಹಾಗೂ ಮಾಪನ ಹಾಗೂ ಮೌಲ್ಯೀಕರಣಗಳಿಗೆ ಒಳಗೊಂಡಿರಬೇಕು ಆಲ್ರೆಡಿ ಹೇಳಿದೆ ಯಾವುದು ಸತ್ಯ ಅಸತ್ಯ ಅಂತಕ್ಕದ್ದು ಸತ್ಯ ಅಸತ್ಯಗಳನ್ನು ಒಳಗೊಂಡಿರಬೇಕು ಸೊ ಕಂಪ್ಲೀಟ್ ಆಗಿ ಅದು ನೈಜ ಸ್ವರೂಪವನ್ನು ಒಳಗೆ ಸತ್ಯ ಯಾವುದು ಅಸತ್ಯ ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ ಅವುಗಳನ್ನ ಮೌಲ್ಯೀಕರಿಸಿ ಸೊ ಅದನ್ನು ತಿಳ್ಕೊಂಡು ನೈಜತೆಯನ್ನು ಸ್ಪಷ್ಟೀಕರಿಸಿ ತದನಂತರ ಅದನ್ನ ಮೌಲ್ಯೀಕರಣ ಅಂತಕ್ಕಂಥದ್ದನ್ನ ಒಳಗೊಂಡಿರಬೇಕು ಕಂಪ್ಲೀಟ್ ಪ್ರೊಸೀಜರ್ ಆದ ತಕ್ಷಣ ವೈಜ್ಞಾನಿಕ ತೀರ್ಮಾನ ಅಂತಕ್ಕಂಥದ್ದು ಸ್ಪಷ್ಟೀಕರಣಗೊಳ್ಳುತ್ತದೆ ಸೊ ಕಂಪ್ಲೀಟ್ ಆಗಿ ಮೌಲ್ಯಮಾಪನವನ್ನ ಮೌಲ್ಯೀಕರಣವನ್ನ ಮಾಡಲಿಕ್ಕೆ ಏನಾಗತಿ ಸಾಧ್ಯ ಆಗ್ತದೆ ಸೊ ಈ ರೀತಿ ಮಾಡುವುದರಿಂದ ಇಲ್ಲಿ ಕುರುಡು ನಂಬಿಕೆಗಳಿಂದ ಏನಾಗತ್ತಪ್ಪ ಅಂತಂದ್ರೆ ತರ್ಕಕ್ಕೆ ಹೆಚ್ಚು ಮಹತ್ವ ನೀಡುತ್ತದೆ ಈ ವೈಜ್ಞಾನಿಕ ಅಂತಕ್ಕಂಥದ್ದು ಕುರುಡು ನಂಬಿಕೆ ಇದು ಹಿಂಗ ಮಾಡಿದ್ರೆ ಹಿಂಗ ಆಗತಿ ಅಂತಕ್ಕಂಥ ಹಿಂದಿನ ಕಾಲದಿಂದಲೂ ಯಾವುದೇ ಒಂದು ನಂಬಿಕೆಯನ್ನ ಇಟ್ಟುಕೊಂಡು ಬಂದಿದ್ದಂತ ವೈಜ್ಞಾನಿಕವಾಗಿ ಅತ್ಯಂತ ಸರಳವಾಗಿ ನಂಬುವುದಿಲ್ಲ ಯಾಕ ಅದು ವೈಜ್ಞಾನಿಕವಾಗಿ ಏನ್ ಮಾಡ್ತಪ್ಪ ಅಂತಂದ್ರೆ ತನ್ನ ಒಂದು ತರ್ಕಕ್ಕೆ ತನಗೆ ಸರಿ ಅನಿಸುವ ರೀತಿಯಂತೆ ಸರಿ
ಸೊ ಇಲ್ಲಿ ಗ್ರಾಹಕರಿಗೆ ಪ್ರತಿಯೊಬ್ಬರು ಗ್ರಾಹಕರು ಇರುವುದರಿಂದ ಪ್ರತಿಯೊಬ್ಬರ ಒಂದು ಗ್ರಾಹಕರ ಪರಿಸರದ ಕಾಳಜಿ ಪ್ರತಿಯೊಬ್ಬನ ಕಾಳಜಿ ಪ್ರತಿಯೊಬ್ಬರು ಈ ಒಂದು ನಮ್ಮ ವ್ಯವಹಾರದ ಗ್ರಾಹಕರನ್ನು 1 ಲಕ್ಷ ರೂಪಾಯಿ ತೋಳವು ನಮ್ಮ ಗ್ರಾಹಕರನ್ನು 10,000 ರೂಪಾಯಿ ಪೇಮೆಂಟ್ ತೋಳವು ನಮ್ಮದೇ ಇರಲ್ಪ ಅಂತಂದ್ರೆ ಗ್ರಾಹಕರನ್ನು ಸೊ ಇಲ್ಲಿ ನೀವು ಬೇರೆ ಬೇರೆ ಆಗಿ ಟ್ರೀಟ್ ಮಾಡ್ರಣ ಇಲ್ಲ ಸೊ ಯಾವಾಗ ಒಂದು ಏನು ಮಾಡ್ತೀರಿ ಮಾಲ್ಗಳಲ್ಲಿ ಅಥವಾ ಎಲ್ಲೋ ಹೋಗ್ತೀರಿ ಅಂತ ತಿಳ್ಕೊಳ್ಳಿ ಅಲ್ಲಿ ಯಾವುದೇ ಭೇದ ಭಾವ ಇರಂಗಿಲ್ಲ ಇಲ್ಲ 1 ಲಕ್ಷ ರೂಪಾಯಿ ಕೊಟ್ಟು ಹೋಗೋತನ ಪೇಮೆಂಟ್ ನಿಮಗೆ ಇವನು ಗವರ್ನಮೆಂಟ್ ಜಾಬ್ ಐತಿ ಅಥವಾ ಏನೋ ಐಎಎಸ್ ಕೆಎಎಸ್ ಅಧಿಕಾರಿ ಇದ್ದಾರೆ ಇವರು ನೋಡೋ ಕೂಲಿ ಮಾಡ್ತಾರೆ ಇವರು ಇಲ್ಲ ಹಿಂಗೆ ಮಾಡಬೇಕು ಇಲ್ಲ ಎಲ್ಲರೂ ಒಂದೇ ಗ್ರಾಹಕ ಅಂದ್ರೆ ಎಲ್ಲರೂ ಒಂದೇ ಹೌದಾ ಅವನು ಅಷ್ಟೇ ಬಿಲ್ ಆಯ್ತಂದ್ರೆ ಅಷ್ಟೇ ಕೊಟ್ಟು ಹೋಗ್ತಾನು ಇವನು ಬಿಲ್ ಎಷ್ಟು ಆಗುತ್ತೆ ಅಷ್ಟೇ ಕೊಟ್ಟು ಹೋಗ್ತಾನು ಯಾವ ರೀತಿ ಪೇಮೆಂಟ್ ಮಾಡಬೇಕಾಗಿರ್ತದೆ ಅದೇ ರೀತಿ ಮಾಡ್ತಾನು ಯಾವ ರೀತಿ ಖರೀದಿಯನ್ನು ಮಾಡಬೇಕಾಗಿರ್ತದೆ ಅದೇ ರೀತಿ ಖರೀದಿ ಮಾಡ್ತಾನು ಸೊ ಈ ರೀತಿ ಇದ್ದಾಗ ಅವನು ಎಕ್ಸ್ಟ್ರಾ ಕೊಟ್ಟು ನಾನು ತಗೊಳ್ಳಕ್ಕೆ ಬರಲಿಲ್ಲ ಇಲ್ಲಿ ಗ್ರಾಹಕರ ಹಿತವಾದ ದೃಷ್ಟಿ ಅಂತಕಂತದ್ದು ಸೊ ಇದರ ಜೊತೆಗೆ ಗ್ರಾಹಕರಲ್ಲಿ ಯಾವುದೇ ಒಂದು ಭೇದ ಭಾವವನ್ನು ಮಾಡಲಿಕ್ಕೆ ಬರಲಿಲ್ಲ ಒಂದು ವ್ಯವಹಾರ ಐತಿ ಒಂದು ತತ್ವ ಐತಿ ಅಂತಂದ್ರೆ ಆ ತತ್ವವನ್ನು ಪ್ರತಿಯೊಬ್ಬ ಗ್ರಾಹಕರಿಗೂ ಸಮನಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀಡಬೇಕಾಗ್ತದೆ ಪ್ರತಿಯೊಬ್ಬರಿಗೂ ಪ್ರಿಫರೆನ್ಸ್ ಅಂತಕ್ಕಂಥದ್ದನ್ನ ಅಷ್ಟೇ ರೀತಿಯಲ್ಲಿ ಕೊಡಬೇಕಾಗ್ತದೆ ಸೊ ಈ ವ್ಯಕ್ತಿಗೆ ಈ ರೀತಿ ತತ್ವವನ್ನು ಅಳವಡಿಸಬೇಕು ಈ ವ್ಯಕ್ತಿಗೆ ಬೇರೆ ರೀತಿ ತತ್ವವನ್ನು ಅಳವಡಿಸಬೇಕು ಇಲ್ಲ ಯಾವುದೇ ವ್ಯವಹಾರದಲ್ಲಿ ಇವೇ ಇಲ್ಲ ಯಾವುದೇ ಕಾನೂನಿನಲ್ಲೂ ಕೂಡ ಇವೇ ಇಲ್ಲ ಸೊ ಈ ರೀತಿ ಇದ್ದಾಗ ವ್ಯವಹಾರದ ತತ್ವ ಅಂತಕ್ಕಂಥದ್ದನ್ನ ಯಾವ ಒಂದು ಕಾರ್ಯಕ್ಕೆ ಯಾವ ರೀತಿಯಾಗಿ ಸಲ್ಲಿಸಬೇಕು ಅಥವಾ ಅನುಸರಿಸಬೇಕು ಅಥವಾ ನೀಡಬೇಕು ಎಂಬುದಿರ್ತದಲ್ಲ ಅದಕ್ಕನುಸಾರವಾಗಿಯೇ ಏನ್ ಮಾಡ್ಬೇಕಪ್ಪ ಅಂದ್ರ ನೀಡಬೇಕಾಗ್ತದೆ ಸೊ ಈ ರೀತಿ ಇದ್ದಾಗ ಸಾಮಾಜಿಕ ಮನೆಗಾರಿಕೆ ಅಂತಕ್ಕಂಥ ಸಾಮಾಜಿಕ ಮನೆಗಾರಿಕೆ ಹಿತದೃಷ್ಟಿ ಅಂತಕ್ಕಂಥದ್ದು ಕೂಡ ಇಲ್ಲಿ ತತ್ವ ಒಂದು ಅತ್ಯಂತ ಪ್ರಾಮುಖ್ಯತೆಯನ್ನ ವಹಿಸ್ತದ ಸೊ ಅದೇ ಆಗಿ ಸಿಕ್ಸ್ ಒನ್ ನೆಕ್ಸ್ಟ್ ಲಾಸ್ಟ್ ಒನ್ ನಿರ್ವಹಣ ತರಬೇತಿ ಮತ್ತು ಶಿಕ್ಷಣ ಮತ್ತು ಸಂಶೋಧನೆ ತತ್ವ ಅಂತಕ್ಕಂಥದ್ದು ಅತಿ ಮುಖ್ಯವಾದ ಮಹತ್ವ ಯಾವುದನ್ನು ಒಳಗೊಂಡಿದ್ದಪ್ಪ ಅಂತಂದ್ರೆ ತರಬೇತಿ ಶಿಕ್ಷಣ ಸಂಶೋಧನೆ ಬೇಕಾದ ವ್ಯವಹಾರ ತತ್ವಗಳನ್ನ ಬೇಕಾದ ಒಂದು ಸಂಸ್ಥೆಗಳಿಗೆ ಅಥವಾ ಕಂಪನಿಗಳಿಗೆ ಅಥವಾ ಬ್ಯಾಂಕುಗಳಿಗೆ ಫೈನಾನ್ಸ್ಗಳಿಗೆ ಎಲ್ಲರೂ ಬೇಕಾದರೂ ಯಾವ ತತ್ವಗಳನ್ನು ಬೇಕಾದರೂ ನೀವು ಅನುಸರಿಸಬೇಕಂದ್ರೆ ಅಲ್ಲಿ ತರಬೇತಿ ಶಿಕ್ಷಣ ತರಬೇತಿ ಸಂಶೋಧನೆ ಅತಿ ಪ್ರಾಮುಖ್ಯತೆವಾದಂತಹ ಒಂದು ಪ್ರಾಮುಖ್ಯತೆಯನ್ನ ಒಳಗೊಂಡಿದೆ ಹೌದಾ ತತ್ವಗಳನ್ನ ಹೇಳಿರ್ತಾರು ಇವ್ರು ಯಾರೋ ಈ ತತ್ವ ಹೇಳ್ಯಾರು ಅಥವಾ ಈ ಒಂದು ವ್ಯವಹಾರಕ್ಕಿರೋ ತತ್ವ ಫಿಕ್ಸ್ ಐತೈತೆ ಏನೋ ಅದನ್ನ ಅನುಸರಿಸ್ಕೊಂಡು ಹೋಗ್ತೀವಿ ಅಂತಂದ್ರೆ ಅಲ್ಲ ಆ ತತ್ವವನ್ನ ಅನುಸರಿಸೋಕ್ಕಿಂತ ಮುಂಚಿತವಾಗಿ ಆ ಒಬ್ಬ ವ್ಯಕ್ತಿಯ ಶಿಕ್ಷಣ ಆಗಿರಬಹುದು ಹೌದಾ ಆ ಒಬ್ಬ ವ್ಯಕ್ತಿ ಪಡೆದುಕೊಂಡಂತ ಒಂದು ಶಿಕ್ಷಣದ ಅರ್ಹತೆ ಅದರ ಜೊತೆಗೆ ಅದರ ಒಂದು ತರಬೇತಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಒಂದು ಅಥವಾ ಆ ತತ್ವಗಳಿಗೆ ಸಂಬಂಧಪಟ್ಟಂತಹ ಒಂದು ತರಬೇತಿ ಆಗಿರಬಹುದು ಅಥವಾ ಸಂಶೋಧನೆ ಆಗಿರಬಹುದು ಇವೆಲ್ಲವುಗಳನ್ನ ಏನ್ ಮಾಡಿರಬೇಕು ಅಂತಂದ್ರೆ ಆ ತತ್ವ ಒಳಗೊಂಡಿರಬೇಕು ಈ ರೀತಿ ಇದ್ದಾಗ ಮಾತ್ರ ಆ ತತ್ವ ಅಂತಕ್ಕಂಥದ್ದು ಇಲ್ಲಿ ಇನ್ನೊಂದು ಹೇಳಬೇಕಪ್ಪ ಅಂತಂದ್ರೆ ಹಲವಾರು ರೀತಿಯ ಒಂದು ಒಂದು ತತ್ವ ಅಂತಕ್ಕಂಥದ್ದು ಅಥವಾ ಒಂದು ವ್ಯವಹಾರ ಅಂತಕ್ಕಂಥದ್ದು ಎಂಟ್ರಿ ಆಗಬೇಕು ಅಂತಂದ್ರೆ ಅವುಗಳಿಗೆ ಯೋಗ್ಯತಾ ಪರೀಕ್ಷೆಗಳನ್ನ ಹಮ್ಮಿಕೊಳ್ತಾರೆ ಹೌದಾ ಇದು ನಿಮ್ಗೆ ಗೊತ್ತೇ ಇದ್ದಿಲ್ಲ ಯೋಗ್ಯತಾ ಪರೀಕ್ಷೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಸಂಸ್ಥೆಗಳಿಗೆ ಪ್ರವೇಶವನ್ನ ಪಡೆದುಕೊಳ್ಳುವ ಮುಂಚಿತವಾಗಿ ಜಾಯಿನಿಂಗ್ ಲೆಟರ್ ಅನ್ನ ಕೊಡೋಕ್ಕಿಂತ ಮುಂಚೆ ಆ ವ್ಯಕ್ತಿಯ ಕಂಪ್ಲೀಟ್ ಸ್ಟ್ರಕ್ಚರ್ ಅನ್ನ ಅವನ ಬಗ್ಗೆ ಕಂಪ್ಲೀಟ್ ಒಂದು ತಿಳ್ಕೋಬೇಕು ಅಂತಂದ್ರೆ ಅಲ್ಲಿ ಜ್ಞಾನ ಆಗಿರಬಹುದು ಕೌಶಲ್ಯ ಆಗಿರಬಹುದು ಶಿಕ್ಷಣ ಆಗಿರಬಹುದು ಹೌದಾ ಅವನು ಎಲ್ಲವುಗಳನ್ನ ನಾವಿವತ್ತ ಒಂದೇ ಒಂದು ಏನ್ ಮಾಡ್ತೀವಪ್ಪ ಅಂದ್ರೆ ಯೋಗ್ಯತಾ ಪರೀಕ್ಷೆಯಲ್ಲಿ ಸೊ ಅವನ ಬಗ್ಗೆ ತಿಳ್ಕೊಂಡೀವಿ ಅಂತಂದ್ರೆ ಅವನು ಅಥವಾ ಆತ ಅಥವಾ ಅವಳು ಇಲ್ಲಿ ನಾವು ಅವರನ್ನ ಪ್ರವೇಶ ಮಾಡಿಕೊಳ್ಳಬೇಕು ಅಥವಾ ಬೇಡವೋ ಅನ್ನುವುದನ್ನ ಆ ಯೋಗ್ಯತೆ ಪರೀಕ್ಷೆಯ ಮೇಲೆ ಆಧಾರಿತವಾಗಿ ಸಂಸ್ಥೆ ಏನ್ ಮಾಡ್ತದಪ್ಪ ಅಂದ್ರೆ ಸ್ಪಷ್ಟೀಕರಣವನ್ನ ನೀಡುತ್ತೆ ಸೊ ಈ ರೀತಿ ಇದ್ದಾಗ ಇಲ್ಲಿ ತತ್ವ ಅಂತಕ್ಕಂಥದ್ದು
ಕ್ರಿಯೆಗಳಲ್ಲಿ ಅಥವಾ ಪ್ರತಿಯೊಂದು ಪದವಿಗಳಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ತಿಳಿಸ್ಕೊಡ್ತಾರೆ ಹೌದಾ ಸೋ ಈ ರೀತಿ ಇವತ್ತಿನ ಕ್ಲಾಸ್ ಅಲ್ಲಿ ಏನು ಮಾಡ್ಕೊಂಡ್ವಿಪ್ಪ ಅಂದ್ರೆ ನಿರ್ವಹಣಾ ತತ್ವಗಳ ಮಹತ್ವವನ್ನ ತಿಳ್ಕೊಂಡ್ವಿ ಹೌದಾ ನಿರ್ವಹಣಾ ತತ್ವಗಳು ಆರು ಯಾವ